ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಮೂಲ್ಯ, ಮದುವೆ ಆಗ್ತಾ ಇದ್ದೀನಿ, ವಸಿಷ್ಠ ಫ್ಯಾಮಿಲಿ ಸೊಸೆ ಆಗ್ತೀನಿ ಅಂತ ಖುಷಿನಲ್ಲಿ ತೇಲಾಡ್ತಿದ್ದೆ ಅಲ್ಲ. ನನಗೆ ಗೊತ್ತಿತ್ತು ಕಣೆ, ಏನೇನು ಖುಷಿ ಮೂರ್ ದಿನದ್ದು ಅಂತ. ಈ ಸಲ ನನ್ನ ಪ್ಲಾನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮದುವೆನ ನಾನು ನಿಲ್ಲಿಸ್ತೀನಿ. ಸಾರಿ ಸಾರಿ, ನಿಮ್ಮಮ್ಮ ನಿಲ್ಲಿಸ್ತಾಳೆ. ಜಾತಕ ನಿಂದೆ ಇರಬಹುದು, ಆದರೆ ಅದರ ಫಲ ಡಿಸೈಡ್ ಮಾಡೋಳು ನಾನು. ಗುರುಗಳನ್ನ ಕರೆಸಿದ್ದು ನಿಮ್ಮಮ್ಮ. ನಿಮ್ಮಮ್ಮ ಒಬ್ಬಳು ಎಮೋಷನಲ್ ಫೂಲ್. ಫೂಲ್ ಕನ್ಫ್ಯೂಸ್ ಆದಾಗ ಸೆಕೆಂಡ್ ಒಪಿನಿಯನ್ ಕೇಳ್ತಾಳೆ ಅಂತ ನನಗೆ ಗೊತ್ತು. ನನ್ನ ಪ್ಲಾನ್ ಕೆಲವೊಂದ್ಸಲ ಫ್ಲಾಪ್ ಆಗಿರ್ಬೋದು, ಆದರೆ ನಾನು ಯೋಚನೆ ಮಾಡೋ ಆಂಗಲ್ ಯಾವತ್ತೂ ಫ್ಲಾಪ್ ಆಗಲ್ಲ. ಎಲ್ಲರೂ ಅಂದ್ಕೊಳ್ಳೋದಕ್ಕಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀನಿ. ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀನಿ. ಆರತಿ, ಏನಾಯ್ತು? ನಿಮ್ಮ ತಾಯಿ ಹತ್ರ ಮಾತಾಡಿದ್ಯಾ? ಹ್ಞೂ ಅತ್ತೆ, ಅಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ದೆ, ಆದ್ರೆ ಅಮ್ಮ ಕೋಪ ಮಾಡಿಕೊಂಡು ನನ್ನ ಕಪಾಳ ಕೊಡಿದ್ರು. ಆಗ ನನ್ನ ತಾಳಿ ತನ್ನಷ್ಟಕ್ಕೆ ತಾನೇ ಬಿದ್ದೋಯ್ತು. ಅಯ್ಯೋ ಆರತಿ, ಕೊರಳಲ್ಲಿರೋ ತಾಳಿ ಕಳಚಿ ಬೀಳೋದು ಅಂದ್ರೆ ಏನು ಮಾರ್ಥ? ನಾನಂತೂ ಇಂಥದ್ದೊಂದು ಎಲ್ಲೂ ಕೇಳಿಲ್ಲ. ಪ್ರತಿಯೊಂದು ಹೆಣ್ಣು ಮುತ್ತೈ ತಂದಲ್ಲೇ ಸಾಯ್ಬೇಕು ಅಂತ ಆಸೆ ಪಡ್ತಾಳೆ. ಅಲ್ಲ, ಬದುಕಿರ್ಬೇಕಾದ್ರೇನೆ ಚಚ್ಚೆ, ಎಂತ ಅಪಶಕುನ ಆಗೋಯ್ತು. ಅಲ್ಲಮ್ಮ, ನನಗೆ ನಿನ್ ಮೇಲೆ ಎಷ್ಟೊಂದು ಕಾಳಜಿ ಇದೆ, ನಿಮ್ಮಮ್ಮನ್ಗೆ ಇಲ್ವೇ? ಅತ್ತೆ, ನಾಳೆ ಗುರುಗಳನ್ನ ಕರೆಸಿ ಇದ್ರ ಬಗ್ಗೆ ಕೇಳೋಣ ಅಂತ ಅಮ್ಮ ಹೇಳಿದ್ರು. ನಾವ್ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನೇ ಕರೆಸ್ಬಿಟ್ಟು ಕೇಳೋದತ್ತೆ. ಅದಕ್ಕೆ ಅಮ್ಮ ವೇದಾಂತ್ ಭವನ್ ಜಾತಕ ಇಸ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ವೇದಾಂತ್ ಭವನ್ ಜಾತಕ ಕೊಡ್ತೀರಾ ಅತ್ತೆ? ಕೊಡ್ತೀನಮ್ಮ. ಅಮೂಲ್ಯ ವೇದಾಂತ್ಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಕೊಡದೇ ಇರ್ತೀನ. ತರ್ತೀನಿ. ಬರೀ ನಾನು ಕೊಟ್ಟಿರೋದು ನಿಜವಾದ ಜಾತಕ. ಗುರುಗಳು ಸುಳ್ಳು ಹೇಳಿಲ್ಲ, ಆದ್ರೆ ಅವ್ರ ಕೈಗೆ ಸಿಕ್ಕ ಜಾತಕ ಸುಳ್ಳು ಹೇಳ್ತಾರೆ. ಆ ಜಾತಕದಲ್ಲಿ ನನಗ್ ಹೇಗ್ ಬೇಕೋ ಹಾಗೆ ಹೇಳೋ ತರ ಇದೆ. ಅವಕಾಶ ಸಿಕ್ಕಾಗ್ಲೆಲ್ಲ ಹೇಗೆಲ್ಲ ಬಳಸ್ಕೊಳ್ಬೇಕು ಅಂತ ಮೊದಲೇ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಈ ಮದ್ವೆ ನಿಲ್ಲಿಸ್ದೆ ನಿನಗೆ ಬೇರೆ ದಾರಿನೇ ಇಲ್ಲ. ಗಟ್ಟಿಮೇಳ, ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.